ನಮ್ಮ ಐದು ಕ್ಷೇತ್ರಗಳ ಉಪಚುನಾವಣೆಯ ಸಿಂಹಾವಲೋಕನ ನಡೀತು. ಅದರಲ್ಲಿ ಆಗಿರ್ತಕ್ಕಂಥ ಕೊರತೆಗಳು ಮುಖ್ಯವಾಗಿ ಆಡಳಿತ ಪಕ್ಷ ಹಣದ ಒಂದು ಹೊಳೆಯನ್ನು ಹರಿಸಿ ಏನು ಈ ಚುನಾವಣೆಯನ್ನು ಗೆದ್ದಿದ್ದಾರೆ ಆ ಅಂಶ ಬೆಳಕಿಗೆ ಬಂದಿದೆ. ಬರುವಂಥ ಚುನಾವಣೆ ಲೋಕಸಭಾ ಚುನಾವಣೆಯನ್ನು ಎದುರಿಸುವ ದೃಷ್ಟಿಯಿಂದ ಮತ್ತು 10ನೇ ತಾರೀಕಿನಿಂದ ಪ್ರಾರಂಭ ಆಗುವಂಥ ವಿಧಾನಸಭೆಯಲ್ಲಿ ಯಾವ್ಯಾವ ವಿಷಯಗಳನ್ನು ಚರ್ಚೆಗೆ ತೆಗೆದುಕೊಳ್ಬೇಕು ಅನ್ನುವಂಥ ವಿಷಯವಾಗಿ, ಹಾಗೆಯೇ 11ನೇ ತಾರೀಕು ಲೋಕಸಭೆ ಕೂಡ ಪ್ರಾರಂಭ ಆಗುತ್ತೆ. ಲೋಕಸಭೆಯಲ್ಲಿಯೂ ಕೂಡ ಕರ್ನಾಟಕದ ವಿಷಯಗಳನ್ನು ಪ್ರಸ್ತಾಪ ಮಾಡೋದ್ರ ಬಗ್ಗೆ ಬಂದಿರತಕ್ಕಂಥ ನಮ್ಮೆಲ್ಲ ಶಾಸಕರು ಲೋಕಸಭಾ ಸದಸ್ಯರು ಸಲಹೆಗಳನ್ನು ನೀಡಿದ್ದಾರೆ. ಅದರ ಆಧಾರದಂತೆ ಅಲ್ಲಿಯ ಎರಡು ಸದನಗಳಲ್ಲಿ ವಿಷಯಗಳನ್ನು ನಮ್ಮ ಶಾಸಕರು ಲೋಕಸಭಾ ಸದಸ್ಯರು ಸದನದಲ್ಲಿ ಆ ವಿಷಯಗಳನ್ನು ಎತ್ತುತ್ತಾರೆ. ಸರ್, ಆತ್ಮಾವಲೋಕನ ಸಭೆ ಅಂತ ಹೇಳಿದ್ರೆ ಕೇವಲ ಆಡಳಿತ ಪಕ್ಷ ಹಣದ ಹೊಳೆ ಹರಿಸಿದ್ರಿಂದ